Veda, Pedro de la Xonsoro. ಹೈ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು ಕರ್ನಾಟಕದ ಅದ್ಭುತವಾದ ಫಿಲ್ಮಾದ ವೇದೇವತೆಗೆ ರಿಲೀಸಾಗಿ 5 ದಿವಸಗಳು ಕಳೆದವು. ಅದೇ ರೀತಿ ಈ ಫಿಲ್ಮ್ನ ಲೀಡ್ರಲ್ಲಿ ಕರ್ನಾಟಕದ ಹ್ಯಾಟ್ರಿಕ್ ಹೀರೋರಾದ ಶಿವರಾಜ್ಕುಮಾರ್ ಸರ್ ಇದ್ದಾರೆ. ಹಾಗೆ ಈ ಫಿಲ್ಮ್ ಬಿಡುಗಡೆದ 5ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ತಿಳಿದುಕೊಳ್ಳೋ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಶಿವಣ್ಣರವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾವು ಡೈಲಿ ವೇದ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಹಾಗೆ ವೇದ ಫಿಲ್ಮ್ ಬಿಡುಗಡೆದ 5ನೇ ದಿವಸದ ಕರ್ನಾಟಕದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ 2.7 ಕೋಟಿಯನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ತಮಿಳುನಾಡಲ್ಲಿ ಈ ಫಿಲ್ಮ್ 7.1 ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರಪ್ರದೇಶದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 1.2 ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಹಿಂದಿಯಲ್ಲಿ ಈ ಫಿಲ್ಮ್ 11,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ 5ನೇ ದಿವಸಕ್ಕೆ ಈ ಫಿಲ್ಮ್ 12.4 ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ 5ನೇ ದಿವಸದ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ 5ನೇ ದಿವಸಕ್ಕೆ ಈ ಫಿಲ್ಮ್ 2.9 ಕೋಟಿಯನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ 5ನೇ ದಿವಸಕ್ಕೆ ಈ ಫಿಲ್ಮ್ 23.1 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಕಲೆಕ್ಷನ್ ಅನ್ನು ಮಾಡುತ್ತಿದೆ ಅಂತ ಹೇಳ್ಬೋದು ವೇದ ಫಿಲ್ಮ್. ಹಾಗೆ ವೇದ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ 5ನೇ ದಿವಸಕ್ಕೆ ಈ ಫಿಲ್ಮ್ 17.2 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಕಲೆಕ್ಷನ್ ಅನ್ನು ಮಾಡುತ್ತಿದೆ ಅಂತ ಹೇಳ್ಬೋದು ವೇದ ಫಿಲ್ಮ್. ನಿಮ್ಮ ಪ್ರಕಾರ ವೇದ ಫಿಲ್ಮ್ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಪ್ರಕಾರ ಈ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಶಿವಣ್ಣರವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾವು ಡೈಲಿ ವೇದ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.